வால்யூம் ஸ்டடி வந்து சாப்டர் ஆறு பேஜ் நம்பர் 68. ಸೀಮೆಯೋನನು ಈ ಎರಡು ರಕ್ಷಣೆಯ ವ್ಯತ್ಯಾಸವನ್ನು ಹೋಲಿಸಿ ಎತ್ತಿ ತೋರುವಂತೆ ಹೇಳುವುದೇನೆಂದರೆ, ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು, ಎಲ್ಲ ಜನಾಂಗಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಿ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರೇಲರಿಗೆ ಕೀರ್ತಿ. ಲೂಕ 2:20-32 ಎಂದಿದ್ದಾನೆ. ಇದು ಅಪೋಸ್ತಲನ ಪ್ರಕಟಣೆಯೊಂದಿಗೆ ಸಾಮರಸ್ಯವುಳ್ಳದಾಗಿದೆ. ಮಧ್ಯಸ್ಥನಾದ ಯೇಸುಕ್ರಿಸ್ತನು ತನ್ನನ್ನು ಎಲ್ಲರಿಗೂ ಈಡುಬಲಿಯನ್ನಾಗಿ ಅರ್ಪಿಸಿದನು ಎಂಬ ಸತ್ಯವು ಸೂಕ್ತ ಸಮಯದಲ್ಲಿ ಎಲ್ಲರಿಗೂ ಸಾಕ್ಷಿಯಾಗಬೇಕು. ನಂಬಿಕೆ ಅಥವಾ ಇಚ್ಛೆಯನ್ನು ಲೆಕ್ಕಿಸದೆ ಇದು ಎಲ್ಲ ಜನರಿಗೂ ಬರುತ್ತದೆ. ಇದು ಜನರಿಗೆಲ್ಲ ಸಂತೋಷ ಉಂಟು ಮಾಡುವ ರಕ್ಷಕನ ಶುಭ ಸಮಾಚಾರ. ಲೂಕ 2:10-11. ಆದರೆ ಪಾಪ ಮತ್ತು ಮರಣದಿಂದ ವಿಶೇಷ ರಕ್ಷಣೆಯು ಆತನ ಜನರಿಗಷ್ಟೇ ಉಂಟಾಗುವುದು. ಮತ್ತಾಯ 1:21. ಆತನ ಮಗನನ್ನು ನಂಬುವವರಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಯೋಹಾನ 3:36 ಎಂದು ಓದುತ್ತೇವೆ. ಹಾಗಾದರೆ ನಾವು ನೋಡುವಂತೆ ಪ್ರತಿಯೊಬ್ಬರಿಗೂ ಒದಗುವ ಸಾಮಾನ್ಯವಾದ ರಕ್ಷಣೆಯು ಸತ್ಯದ ಬೆಳಕಿನಿಂದ ಬರುವ ಬೆಳಕನ್ನು ಒಳಗೊಂಡಿದ್ದು ಮತ್ತು ಜೀವವನ್ನು ಆರಿಸಿಕೊಳ್ಳುವ ಒಂದು ಅವಕಾಶವೂ ಆಗಿದೆ. ಮನುಕುಲದ ಬಹುಸಂಖ್ಯಾತರು ಸಮಾಧಿ ಸೇರುವುದರಿಂದ ವಿಮೋಚಕನ ಶುಭ ಸಮಾಚಾರದ ಸಾಕ್ಷ್ಯವನ್ನು ಅವರಿಗೆ ನೀಡುವಂತೆ ಅವರನ್ನು ಸಮಾಧಿಯಿಂದ ಹೊರತರುವುದು ಅಗತ್ಯವಾಗಿದೆ. ಮಾತ್ರವಲ್ಲದೆ ನಂಬಿಗಸ್ತರು ಈಗ ನಿರೀಕ್ಷೆಯಲ್ಲಿ ಅನುಭವಿಸುತ್ತಿರುವ ವಿಶೇಷ ರಕ್ಷಣೆಯ ಬಗ್ಗೆ ಅವರಿಗೆ ತಿಳಿಸಬೇಕಾಗಿದೆ. ರೋಮಾಪುರದವರಿಗೆ 8:24. ಸಹಸ್ರಮಾನದ ಯುಗದಲ್ಲಿ ಇದರ ವಾಸ್ತವಿಕತೆಯು ಬಹಿರಂಗಗೊಳ್ಳಲಿದೆ ಮತ್ತು ಆ ದಿನದಲ್ಲಿ ನಂಬುವವರಿಗೆ ಮತ್ತು ನಾಶದ ವಶದಿಂದ ಪಾಪದ ದಾಸತ್ಯದಿಂದ ದೇವರ ಮಕ್ಕಳಿಗೆ ದೊರೆಯುವ ಭವ್ಯವಾದ ಬಿಡುಗಡೆಗೆ ಸಂಪೂರ್ಣವಾದ ವಿಮೋಚನೆ ದೊರಕುತ್ತದೆ. ಆದರೆ ಈ ಎಲ್ಲ ಆಶೀರ್ವಾದಗಳ ಪ್ರಸ್ತಾಪಿಯು ಕ್ರಿಸ್ತನ ರಾಜ್ಯದ ನಿಯಮಗಳ ಹೃತ್ಪೂರ್ವಕ ಅನುಸರಣೆಯ ಸಮರ್ಪಕತೆಯನ್ನು ಹೊಂದಿಕೊಳ್ಳುವ ಶ್ರೀಪತಿಯು ಅರಸನ ಮೇಲಿನ ಪ್ರೀತಿ ಮತ್ತು ಆತನ ವಿಧಿ ನಿಬಂಧನೆ ಮೇಲಿನ ಪ್ರೀತಿ ಇವುಗಳ ಮೇಲೆ ಆತುಕೊಂಡಿದೆ. ಯಾರಾದರೂ ಸತ್ಯದ ಮೂಲಕವಾಗಿ ಜ್ಞಾನೋದಯ ಪಡಕೊಂಡರೆ, ದೇವರ ಪ್ರೀತಿಯ ಜ್ಞಾನಕ್ಕೆ ಬರುವುದಾದರೆ ಮತ್ತು ಮಾನವ ಪರಿಪೂರ್ಣತೆಗೆ ಪುನರ್ವಶಗೊಂಡು ನಂತರ ಹೇಡಿಗಳು ಮತ್ತು ಹಿಂದೆ ತೆಗೆಯುವವರು ಆದರೆ, ಇಬ್ರಿಯ 10:38-39, ಅವರು ನಂಬಿಕೆ ಇಲ್ಲದವರೊಂದಿಗೆ ನಮ್ಮ ಜನರುಗಳೊಂದಿಗೆ ಸಂಪೂರ್ಣವಾಗಿ ನಾಶವಾಗುವನು. ಪ್ರಕಟಣೆ 21:8. ಇದು ಎರಡನೆಯ ಮರಣವು. ಈ ರೀತಿಯಲ್ಲಿ ನಾವು ಇದುವರೆಗೂ ಕಠಿಣವಾಗಿದ್ದ ವಾಕ್ಯಭಾಗಗಳನ್ನು ವಿವರಿಸಿದ ಸೂಕ್ತ ಸಮಯದಲ್ಲಿ ಸಾಕ್ಷ್ಯ ನೀಡುವುಗಳಾಗಿವೆ ಎಂಬುದನ್ನು ನೋಡುತ್ತೇವೆ. ಸೂಕ್ತ ಸಮಯದಲ್ಲಿ ಆ ನಿಜವಾದ ಬೆಳಕು ಈ ಲೋಕಕ್ಕೆ ಬರುವ ಎಲ್ಲ ಜನರ ಮೇಲೆ ಬೆಳಕಾಗುವುದು. ಮಹಾ ಸಂತೋಷದ ಶುಭ ಸಮಾಚಾರವು ಸೂಕ್ತ ಸಮಯದಲ್ಲಿ ಎಲ್ಲರಿಗೂ ದೊರೆಯುವುದು. ಈ ವಾಕ್ಯಭಾಗವನ್ನು ತಿರುಚದೆ ಬೇರೆ ರೀತಿಯಲ್ಲಿ ಉಪಯೋಗಿಸಲಾಗದು. ಪೌಲನು ಈ ವಾದದ ಅಂಶವನ್ನು ರೋಮಾಪುರದವರಿಗೆ 5:18-19 ಒತ್ತುಕೊಟ್ಟು ವಾದಿಸುತ್ತಾನೆ. ಆತನು ಆ ಧಾಮನ ಉಲ್ಲಂಘನೆಯಿಂದಾಗಿ ಎಲ್ಲ ಮನುಷ್ಯರು ಮರಣದ ದಂಡನೆಗೊಳಗಾದರು ಎಂದು ತಿಳಿಸುತ್ತಾನೆ. ಅದರಂತೆಯೇ ಕ್ರಿಸ್ತನ ನೀತಿವಂತಿಕೆ ಮತ್ತು ಮರಣ ಪರ್ಯಂತರವಾಗಿ ಆತನ ವಿಧೇಯತೆಯು ನೀತಿ ನಿರ್ಣಯಕ್ಕೆ ಒಂದು ಬುನಾದಿಯಾಗಿದೆ. ಎಲ್ಲರೂ ಮೊದಲನೆಯ ಅಧಾಮನಿಂದ ಹಾಗೂ ತಮ್ಮ ವೈಯಕ್ತಿಕ ಅವಗುಣಗಳೊಂದಿಗೆ ಹೇಗೆ ಜೀವವನ್ನು ಕಳಕೊಂಡರೋ ಹಾಗೆಯೇ ಎರಡನೆಯ ಅಧಾಮನಾದ ಯೇಸುವನ್ನು ಅಂಗೀಕರಿಸುವುದರಿಂದ ಜೀವವನ್ನು ಹೊಂದಿಕೊಳ್ಳಬಹುದು ಎಂಬ ಕಾರಣ ನೀಡುತ್ತಾನೆ. ಹೀಗೆ ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸಿದ ಹಾಗೆಯೇ ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸುವುದು. ರೋಮಾಪುರದವರಿಗೆ 5:21 ಎಂದಿದ್ದಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.